ಕನ್ನಡತಿ ಧಾರಾವಾಹಿಯಲ್ಲಿ ಮಾಲಿನಿ ರಾವ್ ಅವರ ನಟನೆಯ ಪಾತ್ರವು ಪ್ರಮುಖ ಸ್ಥಾನ ಪಡೆದಿದೆ. ರತ್ನಮಾಲಾ ಸ್ನೇಹಿತೆ ವರಲಕ್ಷ್ಮಿಯಾಗಿ ಗಮನ ಸೆಳೆದಿರುವ ಮಾಲಿನಿಯವರು ಬಣ್ಣದ ಲೋಕಕ್ಕೆ ಕಾಲಿಟ್ಟು 35 ವರ್ಷಗಳಾಗಿವೆ. ಮಾಲಿನಿ ರಾವ್ ಅವರು ಕನ್ನಡತಿ ಕಿರುತೆರೆ ಪ್ರೇಕ್ಷಕರಿಗೆ ವರಲಕ್ಷ್ಮಿಯಾಗಿ ಪರಿಚಿತೆ. ಆದರೆ ಅವರು ಸಾಹಸ ಲಕ್ಷ್ಮಿಯರು ಧಾರಾವಾಹಿ ಕಾಲದಿಂದಲೇ ಜನಪ್ರಿಯವಾದ ನಟಿ. ಇದುವರೆಗೆ ಸುಮಾರು 70 ಧಾರಾವಾಹಿಗಳ ಅಸಂಖ್ಯಾತ ಕಂತುಗಳಲ್ಲಿ ಕಾಣಿಸಿರುವ ಈ ಹಿರಿಯ ಪ್ರತಿಭೆ ವಯಸ್ಸಿನಲ್ಲಿ ಕಿರಿಯರೇ ಹೌದು, ಅದಕ್ಕೆ ತಕ್ಕಂತೆ ಬಾಲ್ಯದಿಂದಲೇ ರಂಗಭೂಮಿ ಕಲಾವಿದೆಯಾಗಿ ಗುರುತಿಸಿಕೊಂಡ ಮಾಲಿನಿಯವರಿಗೆ ಇನ್ನಷ್ಟು ಸಾಧಿಸುವ ಕನಸುಗಳಿವೆ. ಅರೆ, ಸಾನ್ಯಾ ಜೊತೆಗೆ ಇಷ್ಟು ಚೆನ್ನಾಗಿ ಸ್ಟೆಪ್ಸ್ ಹಾಕಿದ್ರಲ್ಲ ಇವರು ಎಂದು ನೀವು ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕೆಂದರೆ 7 ಮಗುವಾಗಿದ್ದಾಗಲೇ ವೇದಿಕೆಯೇರಿ ನರ್ತಿಸಲು ಶುರು ಮಾಡಿರುವ ಮಾಲಿನಿಯವರು ಭರತನಾಟ್ಯದ ಬೇಸಿಕ್ಸ್ ಕಲಿತಿದ್ದಾರೆ. ಗುಬ್ಬಿ ವೀರಣ್ಣನವರ ಸಂಸ್ಥೆಗೂ ಮೊದಲೇ ಇದ್ದ ವರದಾಚಾರ್ ಅವರ ನಾಟಕ ಕಂಪನಿಯಲ್ಲಿ ಇವರ ತಂದೆಯವರಿದ್ದರು. ಅವರ ಹೆಸರು ಮಾಧವರಾವ್ ಪರಾಕಿ. ಅವರೇ ಇವರನ್ನು ವೇದಿಕೆಗೆ ಹತ್ತಿಸಿದವರು. ಈಕೆ ಕೊಳಲು ನುಡಿಸಬಲ್ಲರು. ಬಾಲ್ಯದಿಂದಲೇ ಮಿಮಿಕ್ರಿ ಕ್ರಾಫ್ಟ್ ಕೆಲಸಗಳಲ್ಲಿ ಗುರುತಿಸಿಕೊಂಡಿದ್ದಾರೆ. SSLC ಮುಗಿಯುತ್ತಿದ್ದಂತೆ ನಾಟಕ ನಿರ್ದೇಶಿಸಿದ್ದಾರೆ. ನಿಜ ಹೇಳಬೇಕೆಂದರೆ ರಂಗಭೂಮಿ ಕಿರುತೆರೆಗೂ ಮೊದಲೇ ಇವರು ಸಿನಿಮಾದಲ್ಲಿಯೂ ಕಾಣಿಸಿಕೊಂಡಿದ್ದರು, ಅದು ಬಾಲನಟಿಯಾಗಿ. ಕಿರುತೆರೆ ವಿಚಾರಕ್ಕೆ ಬಂದರೆ ಮೆಗಾ ಸೀರಿಯಲ್ಸ್ ಶುರುವಾಗುವ ಮೊದಲೇ ದೂರದರ್ಶನದಲ್ಲಿ ಪ್ರಸಾರವಾಗುತ್ತಿದ್ದ ದೊಡ್ಡ ಮನೆ ಎನ್ನುವ ಧಾರಾವಾಹಿಯಲ್ಲಿ ಇವರ ರಂಗಪ್ರವೇಶವಾಯಿತು. ಅದು ಸುಮಾರು 36 ಕಂತುಗಳು ಪ್ರಸಾರವಾಗಿತ್ತು. ಅದರ ಬಳಿಕ ಹಲವಾರು ಮೆಗಾ ಧಾರಾವಾಹಿಗಳಲ್ಲಿಯೂ ನಟಿಸಿದ್ದಾರೆ. ಆನಂತರ ಬಿದಿಗೆ ಚಂದ್ರಮ, ಕವಲುದಾರಿ, ಬಣ್ಣ ಹೀಗೆ ಹಲವಾರು ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ. ಅವುಗಳ ನಡುವೆ ರಂಗಭೂಮಿ ನಾಟಕಗಳು, ಟೆಲಿಫಿಲ್ಮ್ಗಳಲ್ಲಿಯೂ ಅಭಿನಯಿಸಿದರು. ಅವೆಲ್ಲಕ್ಕೂ ರಂಗಭೂಮಿ ಹಿನ್ನೆಲೆಯೇ ಪ್ರೇರಣೆ ಎನ್ನುತ್ತಾರೆ ಇವರು. ಬಿ ಸುರೇಶ್, ASಮೂರ್ತಿಯವರ ಅಭಿನಯ ತರಂಗ, ಶಶಿಕಲಾವಿದರು, ಸಂಧ್ಯಾ ಕಲಾವಿದರು, ಮೈಕೋ ಲಲಿತಾ ಕಲಾ ತಂಡಗಳಲ್ಲಿಯೂ ಕೆಲಸ ಮಾಡಿದ ಕೀರ್ತಿ ಇವರದು. ಪತಿ ಪ್ರಸನ್ನರಾವ್ ಕೂಡ ರಂಗಭೂಮಿ ಕಲಾವಿದರು. ಮಾವ ಭಾವನವರು ಕೂಡ ರಂಗಭೂಮಿಯವರೇ. ಸಿರಿಸಂಪಿಗೆ ಎನ್ನುವ ನಾಟಕದಲ್ಲಿ ಪ್ರಸನ್ನರ ಭೇಟಿಯಾಗಿ ಪರಿಚಯ ಪ್ರೇಮವಾಗಿ ವಿವಾಹವಾಗಿತ್ತು. ಇಬ್ಬರದು ರಂಗಭೂಮಿ ಕುಟುಂಬವಾದ ಕಾರಣ ಅರ್ಥ ಮಾಡಿಕೊಳ್ಳುವುದು ಕಷ್ಟವಾಗಿರಲಿಲ್ಲ. ಮದುವೆ ಬಳಿಕ ಇಬ್ಬರೂ ರಂಗಭೂಮಿಯನ್ನಷ್ಟೇ ನಂಬಿದರೆ ಬದುಕು ಕಷ್ಟ ಎಂದು ಅರ್ಥ ಮಾಡಿಕೊಂಡು ಅವರು ಬೇರೆ ವೃತ್ತಿ ಆರಿಸಿಕೊಂಡಿದ್ದರು ಎನ್ನುತ್ತಾರೆ ಮಾಲಿನಿ. ಇವರು ಸಿನಿಮಾ ಸೀರಿಯಲ್ ಕಡೆಗೆ ಗಮನ ಹರಿಸಿದರು, ಹಾಗಂತ ರಂಗಭೂಮಿ ನಂಟು ದೂರವಾಗಿಲ್ಲ. ಮದುವೆಯ ಬಳಿಕ ಮಗನ ಹೆಸರಲ್ಲಿ ಶ್ರೀ ನಿನಾದ ಕಲಾ ಸಂಗಮ ಎನ್ನುವ ಸಂಸ್ಥೆ ಹುಟ್ಟುಹಾಕಿದ್ದಾರೆ. ಅದರ ಮೂಲಕ ಭರತನಾಟ್ಯ, ಸುಗಮ ಸಂಗೀತ ಸೇರಿದಂತೆ ಮಕ್ಕಳಿಗೆ ಥಿಯೇಟರ್ ಕ್ಲಾಸ್ ನೀಡುತ್ತಿದ್ದಾರೆ. ಕೊರೋನಾ ಲಾಕ್ಡೌನ್ ಬಳಿಕ ಪ್ರಸ್ತುತ 2 ಧಾರಾವಾಹಿಗಳಲ್ಲಿ ಮಾತ್ರ ನಡೆಸುತ್ತಿದ್ದೇನೆ, ರಂಗಭೂಮಿಯ ಕನಸು ಮುಂದುವರಿದಿದೆ ಎನ್ನುವುದು ಅವರ ಮಾತು. ಪ್ರಸ್ತುತ ಕನ್ನಡತಿ ಧಾರಾವಾಹಿಯಲ್ಲಿನ ಪ್ರತಿಯೊಂದು ಪಾತ್ರಗಳನ್ನು ಕೂಡ ಪ್ರೇಕ್ಷಕರು ಮೆಚ್ಚುತ್ತಿದ್ದಾರೆ. ಅದಕ್ಕೆ ತಂಡ ಮತ್ತು ನಿರ್ದೇಶಕ ಯಶವಂತ್ ಅವರೇ ಕಾರಣ. ನನ್ನ ವೃತ್ತಿ ಬದುಕಿನ ಇಷ್ಟೊಂದು ಧಾರಾವಾಹಿಗಳಲ್ಲಿ ಈ ಮಟ್ಟಕ್ಕೆ ಹೆಸರು ದೊರಕಿದ್ದು ಬೆರಳೆಣಿಕೆಯ ಸಂದರ್ಭದಲ್ಲಿ ಮಾತ್ರ. ಈ ಹಿಂದೆ ಫಣಿರಾಮಚಂದ್ರ ಅವರ ಸಾಹಸ ಲಕ್ಷ್ಮಿಯರು ಧಾರಾವಾಹಿಯಲ್ಲಿನ ನೆಗೆಟಿವ್ ಪಾತ್ರ ಮಾಡಿದ್ದ ನಾನು ಮತ್ತು ಲಕ್ಷ್ಮೀ ನಾಡಗೌಡ ಜಯನಗರ 4 ಬ್ಲಾಕಲ್ಲಿ ಯಾವುದೋ ಪರ್ಚೇಸ್ಗೆಂದು ಹೋಗಿದ್ದಾಗ ಜನ ಸೇರಿ ಅಲ್ಲಿಂದ ಓಡಿಸಿದ್ರು. ಯಾಕೆಂದರೆ ನಮ್ಮ ವಿಲನಿಷ್ ಪಾತ್ರಗಳು ಆ ಮಟ್ಟಕ್ಕೆ ಅವರ ಮೇಲೆ ಪ್ರಭಾವ ಬೀರಿದ್ದವು. TN ಸೀತಾರಾಮ್ ಅವರ ಮುಕ್ತ ಧಾರಾವಾಹಿಯಲ್ಲಿನ ರಮಾಮಣಿಯ ಪಾತ್ರವನ್ನು ಕೂಡ ಇಂದಿಗೂ ತುಂಬ ಜನ ನೆನಪಿಸ್ತಾರೆ. ಇವುಗಳೊಂದಿಗೆ ಬಣ್ಣ, ಪರಂಪರೆ ಸೇರಿದಂತೆ ಹಲವಾರು ಧಾರಾವಾಹಿಗಳು ನನಗೆ ಮರೆಯಲಾಗದ ಅನುಭವ ನೀಡಿದೆ. ಇದೀಗ ವರಲಕ್ಷ್ಮಿ ಪಾತ್ರದ ಮೂಲಕವೇ ಜನಪ್ರಿಯತೆ ಸಿಕ್ಕಿದೆ. ಈ ಕಾರಣಕ್ಕಾಗಿ ಕನ್ನಡತಿ ತಂಡದ ಬಗ್ಗೆ ಕೃತಜ್ಞತೆ ಇದೆ ಎನ್ನುತ್ತಾರೆ. ಅಂದಹಾಗೆ ಮಾಲಿನಿ ಅವರ ಪುತ್ರ ನಿನಾದ್ ನಾಗಿಣಿ ಧಾರಾವಾಹಿಯಲ್ಲಿ ತ್ರಿಶೂಲ್ ಪಾತ್ರದ ಮೂಲಕ ಗಮನ ಸೆಳೆಯುತ್ತಿದ್ದಾರೆ. ಪುತ್ರ ನಾಯಕನಾದ ಮೇಲೆಯೂ ಇಂತಹ ಲವಲವಿಕೆಯನ್ನು ಉಳಿಸಿಕೊಂಡಿರುವ ಅಪರೂಪದ ಅಮ್ಮ ಮಾಲಿನಿ ಪಿ ರಾವ್ ಎಂದರೆ ತಪ್ಪೇ ಇಲ್ಲ. ಕೊರೋನಾ ಲಾಕ್ಡೌನ್ ಆಗಿದ್ದೇ ತಡ ಜನಸಾಮಾನ್ಯರ ಜೀವನದಂತೆ ಕನ್ನಡತಿ ಧಾರಾವಾಹಿ ಕೂಡ ಟ್ರ್ಯಾಕ್ ಬಿಟ್ಟು ಅದೆಲ್ಲೋ ದೂರ ಹೋದ ಹಾಗಿತ್ತು. ಆದರೆ ಇದೀಗ ಧಾರಾವಾಹಿಯ ಇತರ ಜನಪ್ರಿಯ ಪೋಷಕ ಪಾತ್ರಗಳಾದ ಸಾನ್ಯಾ, ಅಮ್ಮಮ್ಮ ಮತ್ತು ವರಲಕ್ಷ್ಮಿ ಪಾತ್ರಗಳ ಚಿತ್ರೀಕರಣ ಕೂಡ ಶುರುವಾಗಿದೆ. ಹೀಗೊಂದು ಅಪರೂಪದ ಭೇಟಿಯಾದಾಗ ಸಹಜವಾಗಿ ಕಲಾವಿದರ ನಡುವೆ ಸಂತಸ ತುಂಬಿದೆ. ಅದರಲ್ಲಿಯೂ ವರಲಕ್ಷ್ಮಿಯಾಗಿ ನಟಿಸಿದ ಮಾಲಿನಿ ಅವರ ಸಂತಸವನ್ನು ನೀವು ನೋಡಲೇಬೇಕು. ಸಿನಿಮಾ ಸೀರಿಯಲ್ ಸುದ್ದಿಗಳಿಗಾಗಿ ಹಾಗೂ ವಿಶೇಷವಾಗಿ ಕನ್ನಡತಿಯ ಸುದ್ದಿಗಾಗಿ ಪಾಸಿಟಿವ್ ಪಿಕ್ಚರ್ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ನೋಟಿಫಿಕೇಶನ್ಸ್ ಬರ್ತಾ ಇರುತ್ತೆ. ಕನ್ನಡತಿಯ ಬೆಲ್ಲನ್ನು ದಯವಿಟ್ಟು ಒತ್ತಿ, ಕನ್ನಡತಿಯ ವಿಶೇಷ ಪ್ರಸಾರಕ್ಕಾಗಿ ಪಾಸಿಟಿವ್ ಪಿಕ್ಚರ್ನ ನೋಡಿ. ನಮಸ್ಕಾರ.